ಒಂದು ವರ್ಷದ ತನಕ ಇಟ್ಕೋಬೋದು ಈ ರೀತಿಯ ಉಪ್ಪಿನಕಾಯಿಗಳನ್ನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉಪ್ಪಿನಕಾಯಿಯ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ರೀತಿಯ ಮಾವಿನಕಾಯಿಯ ಅಡುಗೆಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ವಿಶೇಷ ಅಂದರೆ ಉಪ್ಪಿನಕಾಯಿ. ಉಪ್ಪಿನಕಾಯಿ ಇಲ್ಲದೇ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೀನಿ. ಇವಾಗ ಎರಡು ರೀತಿಯಲ್ಲಿ ಉಪ್ಪಿನಕಾಯಿನ ಮಾಡೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲನೇ ರೀತಿಯಲ್ಲಿ ಮಾಡೋ ಉಪ್ಪಿನಕಾಯಿಗೆ ಮೊದಲು ನಾನು ಒಂದು 5 ಗಟ್ಟಿಯಾಗಿರುವಂಥ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತ ಇದ್ದೀನಿ. ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದ್ದರೂ ಕೂಡ ಉಪ್ಪಿನಕಾಯಿ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿರುವಂಥ ಮಾವಿನಕಾಯಿನ ತೊಗೋಬೇಕು. ಕಟ್ ಮಾಡಿರುವಂಥ ಮಾವಿನಕಾಯಿನ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಂಡು ಅದಕ್ಕೆ 1-2 ಇಡಿಯಷ್ಟು ಉಪ್ಪನ್ನು, ಹರಳು ಉಪ್ಪನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ನಂತರ ಇದರ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು 2 ದಿನ ತನಕ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ ತೆಗೆದು ನೋಡೋಣ. 2 ದಿನ ಆದಮೇಲೆ ಅದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಅಂದರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದನ್ನು ನಾನು ಒಂದು ದೊಡ್ಡ ಗಾಜಿನ ಬಾಟ್ಲಿಗೆ ತುಂಬಿಸಿ ಇಟ್ಕೊತಾ ಇದ್ದೀನಿ. ಇದನ್ನು ಹೀಗೆ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ 1 ವರ್ಷದ ತನಕ ಹಾಗೆ ಇಟ್ಕೋಬೋದು. ಈಗ ಇದಕ್ಕೆ ಪೌಡ್ರನ್ನು ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ 2 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು, ಆ ರೀತಿ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರು ಮಾಡ್ಕೋಬೇಕು. ಇದನ್ನು ಸ್ವಲ್ಪ ನೈಸಾಗಿ ಪೌಡ್ರು ಮಾಡಿಕೊಂಡ್ರೆ ಒಳ್ಳೆಯದು. ನೋಡೋಣ ಈಗ. ನೋಡಿ, ಇದು ಇಷ್ಟು ನೈಸಾಗಿ ಪೌಡ್ರ್ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ನಾವು ಸ್ಟೌ ಆಫ್ ಮಾಡ್ಕೊಂಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ಇಂಗು ಮತ್ತು ಪುಡಿ ಮಾಡ್ಕೊಂಡಿರೋವಂಥ ಸಾಸಿವೆ ಮೆಂತ್ಯ ಪೌಡರನ್ನು 2 ಸ್ಪೂನಷ್ಟು ಹಾಕಿ ಅದರ ಜೊತೆಗೆ 1 ಸ್ಪೂನಷ್ಟು ಅರಿಶಿನ ಮತ್ತು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೆಗೆ. ಈಗ ಇದಕ್ಕೆ ಆಗಲೇ ನಾನು ತುಂಬಿಸಿ ಇಟ್ಕೊಂಡಿರೋವಂಥ ಮಾವಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಮಾವಿನಕಾಯಿಯನ್ನು ತೆಗೆದು ಇದಕ್ಕೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಾಟ್ಲಲ್ಲಿ ನಾವು ತುಂಬಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಈ ರೀತಿಯ ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಈಗ ಇದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀವಿ. ಆಗಲೇ ಮಾವಿನಕಾಯಲ್ಲಿ ಹಾಕಿದ್ವಿ, ಈಗ ರುಚಿಯನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಇದಕ್ಕೆ ನಾನು ಮಾವಿನಕಾಯಲ್ಲಿ ಬಿಟ್ಕೊಂಡಿರೋಂಥ ರಸ ಕೂಡ ಸೇರಿಸಿರೋದ್ರಿಂದ ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ಸ್ವಲ್ಪ ನೀರಾಗಿರುತ್ತೆ, ಅಂದರೆ ಗೊಜ್ಜು ಥರ ಇರುತ್ತೆ. ಇದೇ ಥರ ಇನ್ನೊಂದು ರೀತಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ನೋಡೋಣ, ಬನ್ನಿ. ಇದಕ್ಕೆ ಮೊದಲು 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಕಪ್ಪು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 20-25 ತನಕ ಕೆಂಪು ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರಕ್ಕೆ ಹೆಂಗೆ ಬೇಕೋ ಆ ರೀತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ನೋಡಿ, ಎಲ್ಲನೂ ಒಂದೇ ಸಮ ಪ್ರಮಾಣದಲ್ಲಿ ಹುರ್ಕೋಬೇಕು. ನೋಡಿ, ಈಗ ಇದಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಇದು ಪೌಡರ್ ಆಗಿದೆ. ತುಂಬ ನೈಸ್ ಪೌಡ್ರು ಮಾಡಬಾರ್ದು. ಇದನ್ನು ಸ್ವಲ್ಪ ತರಿತರಿಯಾಗಿಯೇ ಪೌಡ್ರು ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ಇದು ಡ್ರೈ ಉಪ್ಪಿನಕಾಯಿ ಆಗಿರೋದ್ರಿಂದ ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ. ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಹಾಕೋಬೋದು, ಕಮ್ಮಿ ಮಾತ್ರ ಮಾಡ್ಕೋಬಾರ್ದು ಎಣ್ಣೆನ.
ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 10 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ಇಷ್ಟ ಇಲ್ಲ ಅಂತಂದರೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಕರಿಬೇವನ್ನು ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಸ್ಟೌವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಇಂಗು ಮತ್ತು ಮಸಾಲ ಪೌಡರನ್ನು ಹಾಕಿದ್ದೀನಿ. ಜೊತೆಗೆ ಒಂದು ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಪೌಡರನ್ನು ಒಂದ್ಸಲ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿಗಳನ್ನು ನಾವು ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿಯ ಉಪ್ಪಿನಕಾಯಿ ಸ್ವಲ್ಪ ಡ್ರೈ ಆಗಿರುತ್ತೆ, ಜೊತೆಗೆ ತುಂಬ ರುಚಿಯಾಗಿರುತ್ತೆ ಇದು. ಈಗ ಇದಕ್ಕೆ ಮತ್ತೆ ಮೇಲೆ ಉಪ್ಪು ಹಾಕೋಬೇಕಾಗತ್ತೆ. ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯ ಉಪ್ಪಿನಕಾಯಿಯನ್ನು ಮಾಡಬೇಕಾದರೂ ಎಲ್ಲೂ ಸ್ವಲ್ಪ ಕೂಡ ನೀರು ತಾಗದಂಗೆ ನಾವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಮಾವಿನಕಾಯಿಯನ್ನು ಮೊದಲೇ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಇಟ್ಕೋಬೇಕಾಗತ್ತೆ. ಒಂದು ದಿನ ಹಾಗೆ ಬಿಟ್ಟುಬಿಟ್ಟು ಮಾರನೇ ದಿನ ಉಪಯೋಗಿಸಿದ್ರೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು. ನೋಡಿ, ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಡ್ರೈ ಆಗಿರುವಂಥ ಮಸಾಲ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.